ನೀಡ್ಸ ಪಬ್ಲಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸೊ ನೀವೇನಾದರೂ ಒಂದು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ಬೇಸಿಕ್ ಸ್ಮಾರ್ಟ್ ಫೋನ್ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹೌದು ನೋಡ್ತಾ ಇದ್ರೆ ಇದು ನಮ್ಮ ಮುಂದೆ ಲಾವಾ ಯುವ ತ್ರೀ ಮೊಬೈಲ್ ಫೋನ್ ಇರುವಂಥದ್ದು ಹೌದು ನಮ್ಮ ಭಾರತದ ಕಂಪ್ನಿಯ ಮೊಬೈಲ್ ಫೋನ್ ಇದಾಗಿರುವಂಥದ್ದು ನೀವೇನಾದರೂ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಹತ್ತು ಸಾವಿರ ರೂಪಾಯಿ ಒಳಗಡೆ ಒಂದು ಫೋನ್ ಗಿಫ್ಟ್ ಕೊಡ್ತೀರಾ ಅಂತಂದರೆ ಅಥವಾ ಡೇ ಟು ಡೇ ಯೂಸಿಗೆ ನೀವೇ ಒಂದು ಫೋನ್ ತಗೋತಾ ಇದೀರಾ ಅಂತಂದರೆ ಅದು ಒಂದು ಪ್ರೀಮಿಯಂ ಕ್ವಾಲ್ಟಿ ಇರ್ತಕ್ಕಂಥ ಫೋನ್ ತಗೋತಾ ಇದ್ದೀರಾ ಅಂತಂದರೆ ಸೊ ನಿಮಗೆ ಲಾವಾ ಯುವ ತ್ರೀ ಮೊಬೈಲ್ ಫೋನ್ ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಮೊಬೈಲ್ ಫೋನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗನ ಏನೋ ಫೀಚರ್ಸ್ ಕೊಟ್ಟಿದ್ದಾರೆ ಏನು ಕಾಸ್ಟ್ ಆಗುತ್ತೆ ಇದ್ನ ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲ್ನೇದಾಗಿ ಬಾಕ್ಸ್ ನ ಮೇಲ್ಗಡೆ ಇರತಕ್ಕಂತ ಇನ್ಫಾರ್ಮೇಷನ್ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಬ್ರ್ಯಾಂಡಿಂಗ್ ಜೊತೆಗೆ ಯುವ ತ್ರೀ ಪ್ರೋ ಅಂತ ಮಾಡಲ್ ನೇಮ್ ನ ಇಲ್ಲಿ ಮೆನ್ಷನ್ ಮಾಡಿದರೆ ಮೊಬೈಲ್ ಫೋನ್ ಇಮೇಜ್ ನೋಡಕ್ಕೆ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಹೌದು ಏಟ್ ಪ್ಲಸ್ ಏಯ್ಟ್ ಜಿ ಬಿ ರ್ಯಾಮ್ ನೊಂದಿಗೆ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಒಂದಿಗೆ ಫೋನ್ ಬರ್ತಾ ಇರುವಂಥದ್ ಬಾಕ್ಸ್ ನ ಒಂದ್ ಕಡೆ ಭಾಗದಲ್ಲಿ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಹೇಳ್ತಾ ಮತ್ತೊಂದು ಭಾಗದಲ್ಲಿ ಪ್ರೌಡ್ಲಿ ಇಂಡಿಯನ್ ಅಂತ ಇಲ್ಲಿ ಹೇಳ್ತಿರೋ ಅಂತದ್ದು ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ಎಲ್ಲ ಸ್ಪೆಸಿಫಿಕೇಶನ್ ನೀಟಾಗಿ ಹೈಲೈಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೇಡ್ ಇನ್ ಇಂಡಿಯಾ ಪ್ರೊಡಕ್ಟ್ ಇದಾಗಿರುವಂಥದ್ದು ಓಕೆ ಈಗ ಬಾಕ್ಸ್ ನ ಓಪನ್ ಮಾಡತಕ್ಕಂತ ಸಮಯ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಫೋನ್ ಗೆ ಹಾಕಕ್ಕೆ ಒಂದು ಟ್ರಾನ್ಸ್ಪರೆಂಟ್ ಕವರ್ ನ ಇಲ್ಲಿ ಕೊಟ್ಟಿರುವಂಥದ್ದು ಇದನ್ನ ಬಿಟ್ಟರೆ ಡಿವೈಸ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಇದನ್ನ ಬಿಟ್ಟರೆ ನೋಡ್ತಾ ಇದ್ರೆ ಫ್ರೀ ಸರ್ವಿಸ್ ಐಟ್ ಹೋಮ್ ಅಂತ ಒಂದು ಪೇಪರ್ ನಲ್ಲಿ ಮೆನ್ಶನ್ ಸಹಿತ ಇಲ್ಲಿ ಮಾಡಿರುವಂಥದ್ದು ಇದನ್ನು ಹೊರತುಪಡಿಸಿದ್ರೆ ಮೊಬೈಲ್ ಫೋನ್ ಚಾರ್ಜ್ ಮಾಡೋಕೆ ಎಟಿನ್ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೊಂದಿಗೆ ಟೈಪ್ ಸಿ ಕೇಬಲ್ ಇಲ್ಲಿ ಕೊಟ್ಟಿದ್ದಾರೆ ಓಕೆ ಇವೆಲ್ಲವನ್ನು ಪಕ್ಕಕ್ಕೆ ಇಟ್ಟು ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇರೋ ಫೋನ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮೊದಲನೇದಾಗಿ ಮೊಬೈಲ್ ಫೋನ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಹಿಂದ್ಗಡೆ ಕಡೆ ಭಾಗದಲ್ಲಿ ಕಂಪ್ಲೀಟ್ ಆಗಿ ಒಂದು ಪ್ರೀಮಿಯಂ ಗ್ಲಾಸ್ ಪ್ಯಾಕ್ ಡಿಸೈನ್ ಕೊಟ್ಟಿರೋದ್ರಿಂದ ಫೋನ್ ತುಂಬಾ ಒಂದು ಪ್ರೀಮಿಯಂ ಲುಕ್ ನಮ್ಗೆ ಕಾಣುತ್ತೆ ಅಂತ ಹೇಳ್ಬೋದು ಸೊ ಒಂದು ಟೆನ್ ತೌಸಂಡ್ ರುಪಿ ಬಜೆಟ್ ನಲ್ಲಿ ನೀವೇನಾದ್ರು ಒಂದು ಒಳ್ಳೆ ಪ್ರೀಮಿಯಂ ಫೋನ್ ನೋಡ್ತಾ ಇದ್ದೀರಾ ಅಂದ್ರೆ ಸೊ ಕೈಲಿಕೊಂಡು ಒಂಥರ ಒಂದು ಬೆಸ್ಟ್ ಲುಕ್ ಇರ್ತಕ್ಕಂಥ ಫೋನ್ ನೋಡ್ತಾ ಇದೀರಾ ಅಂತಂದ್ರೆ ಇದೊಂದು ಬೆಟರ್ ಆಪ್ಷನ್ ಅಂತ ನನಗೆ ಅನ್ಸುತ್ತೆ ಸೊ ಆಮೇಲೆ ಹಿಂದ್ಗಡೆ ಭಾಗದಲ್ಲಿ ಡಿವೆಲ್ ಕ್ಯಾಮ್ರಾ ಸೆಟಪ್ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಎಲ್ ಇ ಡಿ ಫ್ಲಾಶಿಂಗ್ ಲೈಟ್ ಕೊಟ್ಟಿದ್ದಾರೆ ಫಿಫ್ಟಿ ಎಂ ಪಿ ಇ ಐ ಕ್ಯಾಮ್ರಾ ಅಂತ ಇಲ್ಲಿ ಮೆನ್ಷನ್ ಇರುವಂತದ್ದು ಕೆಳಗಡೆ ಭಾಗದಲ್ಲಿ ಲಾಭ ಅಂತ ಬ್ರಾಂಡಿಂಗ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮೊಬೈಲ್ ಫೋನ್ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ದಾರಾ ತ್ರೀ ಪಾಯಿಂಟ್ ಆಡಿಯೋ ಜಾಕ್ ಕೊಟ್ಟಿರೋವದ್ದು ಆಮೇಲೆ ಮೈಕ್ ಆಪ್ಷನ್ ಕೊಟ್ಟಿದ್ದಾರೆ ಚಾರ್ಜ್ ಮಾಡೋಕೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟೊಂದಿಗೆ ಆಡಿಯೋ ಗ್ರಿಲ್ಸ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಇನ್ನ ಬಲಗಡೆ ಭಾಗದಲ್ಲಿ ನೋಡ್ತಾ ಇದ್ದಾರೆ ವೆಲಿಮ್ ಕಂಟ್ರೋಲ್ಸ್ ಬಟನ್ ಕೊಟ್ಟಿದ್ದಾರೆ ಆಮೇಲೆ ಪವರ್ ಬಟನ್ ಇರುವಂಥದ್ದು ಪವರ್ ಬಟನ್ ಅಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇಲ್ಲಿ ಇಂಟಿಗ್ರೇಟ್ ಮಾಡಿರುವಂತಹದ್ದು ಇನ್ನ ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ರೆ ಸಿಮ್ ಕಾರ್ಡ್ ಹಾಕೋಕೆ ಆಪ್ಷನ್ ಕೊಟ್ಟಿರುವಂಥದ್ದು ಮೇಲ್ಗಡೆ ಭಾಗದಲ್ಲಿ ನೋಯ್ಸ್ ಕನ್ಶ್ರಲ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಓರಲ್ ಆಗಿ ಮೊಬೈಲ್ ಫೋನ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಎರಡು ಮಾತೇ ಇಲ್ಲ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಸಖತ್ ಆಗಿರತಕ್ಕಂಥ ಬಿಲ್ಡ್ ಕ್ವಾಲಿಟಿ ಡಿಸೈನ್ ನಮಗೆ ಇಲ್ಲಿ ಸಿಗ್ತಾ ಇದೆ ಇನ್ನು ಮುಖ್ಯವಾಗಿ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ ನೋಡಿ ಎಚ್ ಡಿ ಪಂಚ್ ಹೋಲ್ಡ್ ಡಿಸ್ಪ್ಲೇ ಈ ಫೋನ್ ಬರ್ತಾ ಇರುವಂತದ್ದು ಅಷ್ಟೇ ಅಲ್ಲದೆ ನೈಂಟಿ ಹರ್ಡ್ಸ್ ರೇಟ್ ಇರತಕ್ಕಂತ ಸ್ಕ್ರೀನ್ ಇದಾಗಿರುವಂತದ್ದು ಇನ್ ಕೇಸ್ ನೀವು ಏನಾದರೂ ನೋಡ್ತೀರಾ ಅಂದ್ರೆ ಮೂವೀಸ್ ನೋಡ್ತೀರಾ ಅಂತಂದ್ರೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀರಾ ಅಂದ್ರೆ ಮೀಟಿಂಗ್ಸ್ ಅಟೆಂಡ್ ಮಾಡ್ತೀರಾ ಅಂತಂದ್ರೆ ಒಂದು ಒಳ್ಳೆಯ ಡಿಸ್ಪ್ಲೇ ನಮಗೆ ಇಲ್ಲಿ ಕೊಟ್ಟಿರುವಂತದ್ದು ಇನ್ನ ಮುಖ್ಯವಾಗಿ ಕ್ಯಾಮರಾ ಬಗ್ಗೆ ಮಾತಾಡೋದಾದ್ರೆ ಒಂದು ಡಿಸೆಂಟ್ ಕ್ಯಾಮ್ರಾವನ್ನು ನಾವಿಲ್ಲಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಫಿಫ್ಟಿ ಎಂ ಪಿ ಎ ಕ್ಯಾಮ್ರಾ ಕೊಟ್ಟಿದ್ದಾರೆ ಹಿಂದ್ಗಡೆ ಭಾಗದಲ್ಲಿ ಇನ್ನು ಮುಂದಗಡೆ ಭಾಗದಲ್ಲಿ ಎಂಟಿ ಎಪ್ ಸೆಲ್ಫಿ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ ಒಂದಿಷ್ಟು ಫೋಟೋಸ್ ಗಳನ್ನ ನಿಮ್ಗೆ ಕೊಟ್ಟಿದ್ರೆ ಇಲ್ಲಿ ಸೊ ಯಾವ ರೀತಿ ಇದೆ ಅಂತ ನೀವೇ ಕಮೆಂಟ್ ನಲ್ಲಿ ತಿಳಿಸಿ ಒಂದು ಡಿಸೆಂಟ್ ಕ್ಯಾಮೆರಾ ಒಂದಿಗೆ ಒಂದು ಬೆಟರ್ ಕ್ವಾಲಿಟಿ ಪಿಕ್ಚರ್ಗೆ ಒಂದು ಫೋನ್ ಬರ್ತಾ ಇನ್ನ ಮುಖ್ಯವಾಗಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಸೊ ಇಲ್ಲಿ ನಮಗೆ ಇನಿ ಎಸ್ ಒ ಟಿ ಸಿಕ್ಸ್ ಒನ್ ಸಿಕ್ಸ್ ಪ್ರೊಸೆಸರ್ ಕೊಟ್ಟಿದ್ದಾರೆ ಸೊ ಮಲ್ಟಿ ಟಾಸ್ಕಿಂಗ್ ಇದೊಂದು ಬೆಸ್ಟ್ ಪ್ರೊಸೆಸರ್ ಅಂತ ನನಗೆ ಅನ್ಸುತ್ತೆ ಇನ್ ಕೇಸ್ ನೀವೇನಾದರೂ ಮಲ್ಟಿಪಲ್ ವರ್ಕ್ ಮಾಡಿದಿರಾ ಅಂತಂದ್ರೆ ಒಂದು ಮೂರಿಂದ ನಾಲ್ಕು ಆ್ಯಪ್ಸ್ ಎಟ್ ಎ ಟೈಮ್ಗೆ ನೀವು ವರ್ಕ್ ಮಾಡ್ತೀರಾ ಅಂತಂದ್ರೆ ಆಫೀಸ್ ವರ್ಕ್ಗಳಿಗೆ ಸಣ್ಣ ಪುಟ್ಟ ಒಂದು ಕೆಲಸಗಳಿಗೆ ಆಮೇಲೆ ಡೇ ಟು ಡೇ ಗೆ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದೊಂದು ಬೆಟರ್ ಫೋನ್ ಅಂತ ನನಗೆ ಸೊ ನೀವು ಕಂಟಿನ್ಯೂಸ್ ಆಗಿ ಒಂದು ಏಳರಿಂದ ಎಂಟು ಆ್ಯಪ್ಸ್ ಓಪನ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ರೆ ಸಹಿತ ಯಾವ ರೀತಿ ನಿಮಗೆ ಇಲ್ಲಿ ಹ್ಯಾಂಗ್ ಅನ್ಸಲ್ಲ ಮತ್ತೆ ಫೋನ್ ಸ್ಲೋ ಅನ್ಸಲ್ಲ ತುಂಬ ಆಗಿ ಕ್ವಿಕ್ ಆಗಿ ಇದು ವರ್ಕ್ ಆಗುತ್ತೆ ಇನ್ನು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಐದು ಸಾವಿರ ಎಂ ಎಚ್ ಬ್ಯಾಟ್ರಿ ಕೆಪಾಸಿಟಿನ ಇದರಲ್ಲಿ ಕೊಟ್ಟಿರುವಂಥದ್ದು ಏಯ್ಟೀನ್ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಒಂದಿಗೆ ಟೈಪ್ ಸಿ ಕೇಬಲ್ ಒಂದಿಗೆ ಇದು ಬರ್ತಾ ಇರುವಂಥದ್ದು ಒಂದು ಸರಿ ನೀವು ಒಂದು ಫುಲ್ ಚಾರ್ಜ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಒಂದು ಎರಡು ದಿವಸ ಆರಾಮಾಗಿ ಬರುತ್ತೆ ನೀವು ಏನಾದರೂ ಡೀಸೆಂಟ್ ಯೂಸ್ ಮಾಡ್ತೀರಾ ಅಂತಂದ್ರೆ ಇಲ್ಲ ಹೆವಿ ಯೂಸ್ ಮಾಡ್ತೀರಾ ಅಂತಂದ್ರೆ ಒಂದು ದಿವಸ ನಿಮ್ಗೆ ಯಾವ್ದು ರೀತಿ ಒಂದು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು ಇನ್ನು ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋದು ಆದರೆ ಕ್ಲೀನ್ ಎಂಡ್ರಾಯ್ಡ್ ತರ್ಟೀನ್ ಇಲ್ಲಿ ಕೊಟ್ಟಿರುವಂತದ್ದು ಇವನ್ ನೀವು ಫೋರ್ಟೀನ್ಗೆ ಸಹಿತ ಅಪ್ರೇಡ್ ಮಾಡ್ಕೋಬಹುದು ಯಾವ ರೀತಿ ಬ್ಲಾಟ್ ವೇರ್ಸ್ ಇಲ್ಲಿ ಇಲ್ಲ ಆಮೇಲೆ ಅನ್ವಾಂಟೆಡ್ ಆ್ಯಪ್ಸ್ ಸಹಿತ ಇಲ್ಲಿ ಕೊಟ್ಟಿರೋದಿಲ್ಲ ಅಂತ ಹೇಳ್ಬೋದು ಸೊ ತುಂಬಾ ನೀಟಾಗಿ ಇ ವೈ ಕೊಟ್ಟಿದ್ದಾರೆ ಸೊ ಒಂದು ಡೀಸೆಂಟ್ ಫೋನ್ ಮತ್ತೆ ಒಂದು ಸಖತ್ ಫೋನ್ ನಾವು ಆರಾಮಾಗಿ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ರ್ಯಾಮ್ ಬಗ್ಗೆ ಮಾತಾಡಿದರೆ ಎಂಟು ಜಿ ಬಿ ರ್ಯಾಮ್ ಮತ್ತು ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಒಂದಿಗೆ ಫೋನ್ ಬರ್ತಾ ಇರುವಂತದ್ದು ಇನ್ ಕೇಸ್ ನೀವೇನಾದರೂ ಇನ್ನೂ ಎಂಟು ಜಿ ಬಿ ರ್ಯಾಮ್ ಬೇಕು ಅಂತಂದ್ರೆ ನೀವು ಅದನ್ನ ಅಪ್ಗೇಡ್ ಸಹಿತ ಇಲ್ಲಿ ಮಾಡ್ಕೋಬಹುದು ಅಷ್ಟೇ ಅಲ್ದೇನೆ ಇದರಲ್ಲಿ ನೀವು ಎಕ್ಸ್ಟ್ರಾ ಡೆಡಿಕೇಟೆಡ್ ಆಗಿ ಮೆಮರಿ ಕಾರ್ಡ್ನ ಸಹಿತ ಹಾಕೋಬಹುದು ಅಪ್ ಟು ನೀವು ಫೈವ್ ಟ್ವೆಲ್ ಜಿ ವರ್ಗೂ ಒಂದು ಸ್ಟೋರೇಜ್ನ ಎಕ್ಸ್ಪಾಂಡ್ ಸಹಿತ ಇಲ್ಲಿ ಮಾಡ್ಕೊಬಹುದು ಇನ್ನು ಸೆಕ್ಯೂರಿಟಿ ಫೀಚರ್ಸ್ ಬಗ್ಗೆ ಮಾತಾಡಿದರೆ ನೋಡ್ತಾ ಇರೋಲ್ಲಿ ಸೈಡ್ ಮೋಡೆಡ್ ಫಿಂಗರ್ ಪ್ರಿಂಟ್ನ ಇಲ್ಲಿ ಇಂಟಿಗ್ರೇಟ್ ಮಾಡಿರುವಂಥದ್ದು ತುಂಬ ಆಗಿ ಮತ್ತು ಆಗಿ ಇದು ಅನ್ಲಾಕ್ ಆಗುತ್ತೆ ಜಸ್ಟ್ ಒನ್ ಸೆಕೆಂಡ್ ಡೀಲೇ ಆಗುತ್ತೆ ಅಂತ ಫೀಲ್ ಆದರೂ ಸಹಿತ ತುಂಬ ಆಗಿ ಇಲ್ಲಿ ಅನ್ಲಾಕ್ನ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇದನ್ನು ಹೊರತುಪಡಿಸಿದರೆ ಒಂದು ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇನ್ ಕೇಸ್ ನೀವೇನಾದರೂ ಒಂದು ಹತ್ತು ಸಾವಿರ ರೂಪಾಯಿ ಒಂದು ಬಜೆಟ್ನಲ್ಲಿ ಫೋನ್ ನೋಡ್ತಾ ಇದ್ರ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗೆ ಅನ್ಸುತ್ತೆ ಒಂದು ಒಂಬತ್ತು ಸಾವಿರ ಬಜೆಟ್ನಲ್ಲಿ ಫೋನ್ ನಿಮಗೆ ಸಿಗ್ತಾ ಇರುವಂಥದ್ದು ಸೊ ಇಷ್ಟೊಂದು ಹಣ ಕೊಟ್ಟು ಇದನ್ನ ಪರ್ಚೇಸ್ ಮಾಡಬೋದಾ ಅಂತ ಕೇಳ್ತಿರನ್ನೋದಾದರೆ ಒಂಬತ್ತು ಸಾವಿರ ರೂಪಾಯಿಗೆ ನಮಗೆ ಮುಖ್ಯವಾಗಿ ಪ್ರೀಮಿಯಂ ಗ್ಲಾಸ್ ಪ್ಯಾಕ್ ಡಿಸೈನ್ ಅಲ್ಲಿ ಸಿಗ್ತಾ ಇರುವಂಥದ್ದು ನೈಂಟಿ ಹರ್ಡ್ಸ್ ರಿಫ್ರೆಷರ್ ರೇಟ್ ಇರತಕ್ಕಂಥ ಒಂದು ಫೋನ್ ಇದಾಗಿರುವಂಥದ್ದು ಆಮೇಲೆ ನೋಡೋಕೆ ತುಂಬ ಒಂಥರ ಲುಕ್ ಲುಕ್ ಇದೆ ಅಂತ ಹೇಳ್ಬೋದು ಕೈಲಿ ಹಿಡ್ಕೊಂಡು ಒಂಥರ ಪ್ರೀಮಿಯಂ ಫೋನ್ ಹಿಡ್ಕೊಂಡು ಇನ್ನೊಂದು ಫೀಲ್ ಬರುತ್ತೆ ಅಷ್ಟೇ ಅಲ್ಲದೆ ಒಂದು ಲಾಂಗ್ ಡ್ಯೂರಬಿಲಿಟಿಯನ್ನು ನಾವು ಆರಾಮಾಗಿ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಪ್ರೊಸೆಸರ್ ಇದ್ದರೆ ತುಂಬ ಸಖತ್ತಾಗಿದೆ ನೀವು ಮಲ್ಟಿಪಲ್ ಒಂದು ಆಪ್ಸ್ನ ಯೂಸ್ ಮಾಡ್ತೀರಾ ಅಂದರೆ ಒಂದು ಮಲ್ಟಿಟಾಸ್ಕಿಂಗ್ ಯೂಸ್ ಮಾಡ್ತೀರಾ ಅಂದ್ರೆ ಸಹಿತ ಯಾವುದೇ ರೀತಿ ಒಂದು ಇಶ್ಯೂ ನಿಮಗೆ ಇಲ್ಲಿ ಬರಲ್ಲ ಅಂತ ಹೇಳ್ಬೋದು ಸೊ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಬಿಡಿದ್ರೆ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಒಂದ್ಸರಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಯಿತು ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್